नमस्कार खाते हंचिके आगिद्दे आगिद्दु बीजेपी भिन्न मतद अपस्वर भुगिलेळ्तिदे कोट्ट खातेयल्लि खुशि इल्ल बयसिद खातेगागि सीएं मुंदे सचिवर बिगिपट्टु एमटीबी आनंद सिंग सीपीवाई रेबल सीएं बोम्मायिगे ट्रबल आर्जे मत्ते सिडिदेळ्तार पवर् स्ट्रोक् कोड्तार शेट्टर् गुप्तगामिनी गेम् प्लान् भिन्नर चक्रव्यूह हेगिदे मित्र मंडळियल्ले शुरुवायत बिरुकु खाते भूकंप सीएम गे बिसी तुप्प इदे ई होत्तिन फोकस 18 रेबल्स ट्रबल्स नानु चैत्रराज ನನ್ನ ತಪ್ಪು ಏನಿದೆ ನಾನೇನು ಭ್ರಷ್ಟನಾ ನಾನೇನು ಕಳಂಕಿತನಾ ನಿಮಗೇನಾದರೂ ಕೊಡಬಾರದು ಅನ್ನೋದಿದೆ ನಾನು ಕೊಡಿಗೆ ಕೊಡ್ತೀನಿ ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಸಮಾಧಾನ ಇರುವಂತದ್ದು ಸಹಜ ಅವೆಲ್ಲವೂ ಕೂಡ ಸದ್ಯದಲ್ಲಿ ತೆರೆ ಬೀಳುತ್ತೆ 105 ಇದ್ದಿದ್ದಕ್ಕೆ ತಾನೆ ನಾವು ಮಂತ್ರಿಗಳು ಯಾಕೆ ದೊಡ್ಡ ದೊಡ್ಡ ಖಾತೆಗಳೇ ಬೇಕು ಅಂತ ಕೇಳೋದು ಇವತ್ತು ಏನು ಸಿಗುತ್ತೆ ಅದನ್ನ ಅನುಭವಿಸಿ ಮತ್ತೆ ಹೋಗಬೇಕು ಅನ್ನೋ ಉದ್ದೇಶನ MTB आनंद सीपीवाई रेबल सीएम बोम्मायिगे ट्रबल आरजे मत्ते सिडिदेळ्तारा शटर पवर स्ट्रोक कोड्तारा गुप्तगामिनी गेम प्लान भिन्नर चक्रव्यूह हेगिदे सीएम बदलाद्रु सरकारनू बदलायितु ಆದರೂ ಬಿಜೆಪಿ ಕ್ಯಾಂಪ್ನಲ್ಲಿ ಭಿನ್ನಮತದ ಬಿರುಗಾಳಿ ಮಾತ್ರ ಕಡಿಮೆಯಾದಂತೆ ಕಾಣುತ್ತಿಲ್ಲ ಬೊಮ್ಮಾಯಿ ನೂತನ ಸಿಎಂ ಆಗಿ ಆಯ್ಕೆಯಾದ ಬೆನ್ನಲ್ಲೇ ಬಣ ಬಡಿದಾಟದ ಬಿಸಿ ತಟ್ಟಿದೆ ಕೇಸರಿ ಪಾಳ್ಯದಲ್ಲಿ ಈಗ ಖಾತೆ ಕದನದ ಜ್ವಾಲಾಮುಖಿ ಸ್ಫೋಟವಾಗಿದೆ ಗಜಪ್ರಸವದಂತೆ ಹಂಗು ಹಿಂಗು ಕ್ಯಾಬಿನೆಟ್ ರಚನೆಯಾಯಿತು ಅದರ ಬೆನ್ನಲ್ಲೇ ಖಾತೆ ಹಂಚಿಕೆನೂ ಆಯಿತು ಇನ್ನೇನಿದ್ರೂ ಸರ್ಕಾರ ಸುಸೂತ್ರವಾಗಿ ನಡೆಯುತ್ತೆ ರಾಜ್ಯದ ಜ್ವಲಂತ ಸಮಸ್ಯೆ ವಿರುದ್ಧ ಸರ್ಕಾರ ಹೋರಾಡುತ್ತೆ ಅಂತಾನೆ ಅಂದುಕೊಳ್ಳಲಾಗಿತ್ತು ರಾಜ್ಯದ ಸಮಸ್ಯೆ ಸಾಯಲೇ ಇಲ್ಲಿ ನೋಡಿದ್ರೆ ಪಕ್ಷದ ಸಮಸ್ಯೆನೇ ಮುಗಿಯೋ ರೀತಿ ಕಾಣುತ್ತಿಲ್ಲ खाते हंचिके मुन्ना सीएम यावुदे खाते कोट्रू परवागिल्ला नावु अदन्न निभायिस्तीवि अंत घंटा घोषवागि हेळुत्तिद्द सचिवरु खाते हंचिके बेन्नल्ले ओब्बर हिंदे ओब्बरु भिन्नमतद राग एळेयुत्तिद्दारे नावु केळिद्दे ओंदु खाते नमगे दक्किद्दे मत्तोंदु खाते अंत ख्याते तेगेयुत्तिद्दारे सीएं बोम्मायि संधान माडिद्रु भिन्नमतद किच्चु मात्र आरिदंते काणुत्तिल्ल बोम्मायिगे रेबल्स फुल ट्रबल आगिद्दु भिन्नमतीयर ई बंडाय सीएं गे दोड्ड तलेनोवु तंदोड्डिदे ಕೆಲವರು ತಮಗೆ ಸಿಕ್ಕ ಖಾತೆ ಬಗ್ಗೆ ಆಪ್ತರ ಬಳಿ ಅಸಮಾಧಾನ ತೋಡಿಕೊಳ್ಳುತ್ತಿದ್ದಾರೆ ಇನ್ನು ಎಂಟಿಬಿ ಆನಂದ್ ಸಿಂಗ್ ರಂಥವರು ಬಹಿರಂಗವಾಗಿಯೇ ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಇದರ ಜೊತೆಗೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಕೇಳಿದ ಖಾತೆ ಕೊಡದಿದ್ರೆ ಸಿಎಂ ಗೆ ಮಂತ್ರಿಗಳು ಡೆಡ್ಲೈನ್ ಕೂಡ ನೀಡಿದ್ದಾರೆ ಇಷ್ಟವಿಲ್ಲದ ಖಾತೆಯಿಂದ ಬೊಮ್ಮಾಯಿ ಬಳಗದಲ್ಲಿ ದಳ್ಳೂರಿ ಹೊತ್ತಿ ಉರಿಯುತ್ತಿದೆ ಎಂಟಿಬಿ ಎರಡು ದಿನ ಕಾಯಿರಿ ಅಂದ್ರು ಎಂಟಿಬಿ ಹೇಳಿದ ಆ ಎರಡು ದಿನ ಮೊದಲೇ ಸಿಎಂ ಸಂಧಾನ ಮಾಡಿದ್ದಾರೆ ಆದರೂ ಕೂಡ ಎಂಟಿಬಿ ಕಿಚ್ಚು ಮಾತ್ರ ಆರಿದಂತೆ ಕಾಣುತ್ತಿಲ್ಲ ನಾನು ಭ್ರಷ್ಟನ ಅಸಮರ್ಥನ ಅಂತ ಗುಡುಕ್ತಿದ್ದಾರೆ ಆನಂದ್ ಸಿಂಗ್ ಸಿಎಂ ಮನೆಗೆ ಹೋಗಿ ಬಂದರೂ ಕಮ್ಮಿ ಆಗ್ತಿಲ್ಲ ಆನಂದ್ ಸಿಂಗ್ ಆಕ್ರೋಶ ಸಾರಿಗೆ ಖಾತೆ ಸಾಲದ ಖಾತೆ ಅಂತಿದ್ದಾರೆ ಶ್ರೀರಾಮ್ಲು ತೋಟಗಾರಿಕಾ ಖಾತೆ ಬಗ್ಗೆ ಮುನಿರತ್ನ ಕೂಡ ಮುನಿಸಿಕೊಂಡಿದ್ದಾರ ಅನ್ನೋ ಪ್ರಶ್ನೆಗಳು ಎದ್ದಿವೆ ಬೊಮ್ಮಾಯಿ ಬ್ರಿಗೇಡ್ನಲ್ಲಿ ಖಾತೆ ಹಂಚಿಕೆ ತುಂಬಾನೇ ಅಚ್ಚರಿಯಿಂದ ಕೂಡಿದ್ದನ್ನ ನಾವೆಲ್ಲ ನೋಡಿದ್ದೀವಿ ಗೃಹ ಖಾತೆಯಂತಹ ಪ್ರಬಲ ಖಾತೆಯನ್ನು ಇದೇ ಚೊಚ್ಚಲ ಬಾರಿಗೆ ಮಂತ್ರಿಯಾಗಿರೋ ಅರಗ ಜ್ಞಾನೇಂದ್ರಗೆ ಕೊಟ್ಟಿರೋದು ಕೆಲ ಹಿರಿಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಇಂಧನದಂತಹ ಪವರ್ಫುಲ್ ಖಾತೆಯನ್ನು ಸುನಿಲ್ ಕುಮಾರ್ಗೆ ಕೊಟ್ಟಿರೋದು ಕೆಲವರ ಹುಸಿಕೋಪಕ್ಕೆ ಕಾರಣವಾಗಿದೆ ಈ ನಡುವೆ ಮಿತ್ರ ಮಂಡಳಿಯ ಕೆಲ ಸದಸ್ಯರಲ್ಲಿ ಸರ್ಕಾರದಲ್ಲಿ ನಮ್ಮನ್ನು ಕಡೆಗಣಿಸಲಾಗ್ತಿದೆ ಅನ್ನೋ ಅಸಮಾಧಾನ ಕಾಡುತ್ತಿದೆ ಇದಕ್ಕಾಗಿ ಸಿಎಂ ಬೊಮ್ಮಾಯಿ ಸಸ್ಪೆನ್ಸ್ ಸಂಧಾನವನ್ನ ಮಾಡಿದ್ರು ಸಿಎಂ ಭೇಟಿ ಮಾಡಿದ ಬೆನ್ನಲ್ಲೇ ಮಾತನಾಡಿದ ಸಚಿವ ಎಂಟಿಬಿ ನಾಗರಾಜ್ ಸಿಎಂ ಮುಂದೆ ಖಾತೆ ಬದಲಾವಣೆ ಮಾಡುವ ಭರವಸೆ ನೀಡಿದ್ದಾರೆ ಹೊಸ ಖಾತೆ ಕೊಡುವವರೆಗೂ ಇದೇ ಖಾತೆಯಲ್ಲಿಯೇ ಮುಂದುವರಿಯುತ್ತೇನೆ ಎಂದಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಅವರ ಕೋಪವನ್ನು ಶಮನ ಮಾಡಿದ್ಯೋ ಗೊತ್ತಿಲ್ಲ ಇನ್ನೊಂದು ಕಡೆ ಸಿಎಂ ಭೇಟಿ ಮಾಡಿದ ಆನಂದ್ ಸಿಂಗ್ ಮಾತ್ರ ಕೋಪದಿಂದಲೇ ಹೊರಬಂದಿದ್ದು ಸಿಎಂ ರಾಜ್ಯಸೂತ್ರ ಫಲಿಸಿದಂತೆ ಕಾಣುತ್ತಿಲ್ಲ ಖಾತೆ ಭೂಕಂಪ ಸಿಎಂ ಗೆ ಬಿಸಿತುಪ್ಪವಾಗಿದೆ ಖಾತೆಗಳ ಹಂಚಿಕೆಯಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿದೆ ಆಗಿರೋಂಥ ಬೇಸರನ
ನೀವು ಸರಿಪಡಿಸ್ಕೊಡ್ತೀರಾ ಭಾವಿಸುತ್ತೆ. ನನಗೆ ಖಾತೆನಲ್ಲಿ ಕುಟುಂಬದಂತೆ ನಡ್ಕೊಂಡಿರಲ್ಲ, ಬೇಸರ ಆಗಿದೆ. ನೀವಾದರೂ ಅದನ್ನು ಸರಿಪಡಿಸ್ತೀರಾ ಅಂತ ನಾನು ಭಾವಿಸಿದ್ದೆ. ಈಗಲೂ ಕೂಡ ನನಗೆ ಆ ಭರವಸೆ ಸಿಕ್ಕಲಿಲ್ಲ. ಅದಕ್ಕೆ ದಯಮಾಡಿ ಇದನ್ನು ಸರಿ ಮಾಡಿಸ್ಕೊಡಿ, ನಾವು ವರಿಷ್ಠರಲ್ಲಿ ಚರ್ಚೆ ಮಾಡಿ ಸರಿಪಡಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಅದು ಬಹಳ ಸಂತೋಷವಾಗಿ ನಾನು ಕೂಡ ಒಪ್ಪಿಕೊಂಡಿದ್ದೇನೆ. ಮಿತ್ರ ಮಂಡಳಿಯಲ್ಲೇ ಶುರುವಾಯ್ತ ಬಿರುಕು. ಇನ್ನೂ ಇಲ್ಲೊಂದು ಅಚ್ಚರಿ ವಿಚಾರ ಇದೆ ವೀಕ್ಷಕರೇ. ಬಿಜೆಪಿ ಸರ್ಕಾರ ತರುವಾಗ ಒಗ್ಗಟ್ಟಾಗಿದ್ದ ಮುಂಬೈ ಟೀಮ್ ಈಗ ಅದ್ಯಾಕೋ ನಾನೊಂದು ತೀರಾ ನೀನೊಂದು ತೀರದ ರೀತಿ ಆದಂತೆ ಕಾಣುತ್ತಿದೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಮಿತ್ರ ಮಂಡಳಿಯಲ್ಲೇ ಬಿರುಕು ಮೂಡುತ್ತಾ ಅನ್ನೋ ಅನುಮಾನ ಎದ್ದಿದೆ. ನಾವು ಈ ರೀತಿ ಹೇಳೋಕ್ಕೂ ಕಾರಣ ಇದೆ. ಈ ಕಡೆ ಆನಂದ್ ಸಿಂಗ್ ಹಾಗೂ ಎಂಟಿಬಿ ತಮಗೆ ಕೊಟ್ಟ ಖಾತೆಯನ್ನ ಒಲ್ಲೆ ಒಲ್ಲೆ ಅಂತಿದ್ದಾರೆ. ತಮ್ಮಿಷ್ಟದ ಖಾತೆ ಪಡೆಯೋದಕ್ಕಾಗಿ ಬಡಿದಾಟ ನಡೆಸುತ್ತಿದ್ದಾರೆ. ಸಿಎಂ ಮನೆಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಲೆದಾಡುತ್ತಿದ್ದಾರೆ. ಆದರೆ ಮಿತ್ರ ಮಂಡಳಿಯ ಇನ್ನುಳಿದ ಸದಸ್ಯರು ಇವರಿಗೆ ಸಾಥ್ ಕೊಟ್ಟಂತೆ ಕಾಣುತ್ತಿಲ್ಲ. ಸಚಿವ ದ್ವಯರಿಗೆ ಕೊಟ್ಟ ಖಾತೆಯಲ್ಲಿ ಖುಷಿ ಇಲ್ಲ. ಹೋಗಿ ಅವರ ಹತ್ರ ಮಾತಾಡ್ತೀನಿ, ಮಾತನಾಡಿ ಏನು ಉತ್ತರ ಕೊಡ್ತಾರೋ ಅದರ ಮೇಲೆ ನಮ್ಮ ತೀರ್ಮಾನ. ಮುಖ್ಯಮಂತ್ರಿಗಳು ಹೇಳಿದ್ದೀನಿ ನನಗೆ ಖಾತೆ ಹಂಚಿಕೆಯಲ್ಲಿ ನನಗೆ ಅಸಮಾಧಾನ ಆಗಿದೆ ಅಂತ. ಅದರ ಬಗ್ಗೆ ಅವರು ಗೊತ್ತಿದೆ, ಅವ್ರ ಹತ್ರ ಮಾತುಕತೆ ಮಾಡ್ತೀನಿ, ಮಾಡಿ ಅದೇನಂತ ತಿಳ್ಕೊಂಬರ್ತೀನಿ. ಯಾಕೆ ನನಗೆ ಕೊಡಲ್ಲ? ನನ್ನ ತಪ್ಪು ಏನಿದೆ? ನಾನೇನು ಭ್ರಷ್ಟನಾ? ನಾನೇನು ಕಳಂಕಿದ್ದನಾ? ನಿಮ್ಗೇನಾದ್ರೂ ಕೊಡಬಾರ್ದು ಅನ್ನೋದಿದೆ. ನಾನು ಕೊಡುಗೆ ಕೊಟ್ಟಿದ್ದೀನಿ, ಬಹಿರಂಗ ಪಡಿಸಿ ನಾನು 100% ಸಿರಬಾಗಿ ಅದನ್ನ ನಾನು ಒಪ್ಕೊಳ್ತೀನಿ. ಎಸ್ ಕರೆಕ್ಟ್, ನನ್ನ ಬೆನ್ನು ನನಗೆ ಕಾಣಿಸಲ್ಲ. ಆದರೆ ಮುಂಬೈ ಟೀಮ್ ಇನ್ನುಳಿದ ಸದಸ್ಯರು ತಮಗೆ ಕೊಟ್ಟಿರೋ ಖಾತೆ ಬಗ್ಗೆ ತೃಪ್ತಿ ಹೊಂದಿರೋ ರೀತಿ ಕಾಣುತ್ತಿದೆ. ಹಾಗಾಗಿ ನಮಗೆ ಯಾಕೆ ಬೇಕು ಸಹವಾಸ ಅನ್ನೋ ರೀತಿಯಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ಕೊಟ್ಟ ಖಾತೆಯನ್ನ ಸರಿಯಾಗಿ ನಿಭಾಯಿಸಬೇಕು, ಮತ್ತೆ ಖಾತೆ ಬದಲಾವಣೆ ಮಾಡಿ ಅಂತ ಕೇಳೋದು ಸರಿಯಲ್ಲ, ಅಸಮಾಧಾನ ವ್ಯಕ್ತಪಡಿಸೋದು ಸರಿಯಲ್ಲ ಅಂತ ಮಿತ್ರ ಮಂಡಳಿಯ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಚಿವ ಬಿ ಸಿ ಪಾಟೀಲ್ ಎಂಟಿಬಿ ಹಾಗೂ ಆನಂದ್ ಸಿಂಗ್ ಗೆ ಟಾಂಗ್ ಕೊಟ್ಟಿದ್ದಾರೆ. ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಸಮಾಧಾನ ಇರುವಂತದ್ದು ಸಹಜ, ಅವೆಲ್ಲವಕ್ಕೂ ಕೂಡ ಸದ್ಯದಲ್ಲಿ ತೆರೆ ಬೀಳುತ್ತೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಯಾವುದೇ ಇಲಾಖೆ ಆದರೂ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಮತ್ತು ಇನ್ಯಾರಿಗಾದರೂ ಸ್ವಲ್ಪ ಅಸಮಾಧಾನ ಆಗಿದ್ರೆ ಅಥವಾ ಅವರು ನಿರೀಕ್ಷೆ ಮಾಡಿದಂಥ ಖಾತೆಗಳು ಸಿಗದೆ ಹೋಗಿದೆ ಅಂಥವ್ರ ಜೊತೆ ಕೂಡ ಮಾತನಾಡಿ ಎಲ್ಲವನ್ನೂ ಬಗೆಹರಿಸ್ತಾರೆ ನಮ್ಮ ಮುಖ್ಯಮಂತ್ರಿ. ನಂಬಿಕೆ. ಇನ್ನೊಂದು ಕಡೆ ಸಚಿವ ಮುನಿರತ್ನ ತಮಗೆ ವಹಿಸಿಕೊಟ್ಟ ತೋಟಗಾರಿಕಾ ಖಾತೆ ಬಗ್ಗೆ ಈ ರೀತಿಯಾದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತಾಳ್ಮೆ ಇಲ್ಲದೆ ಇವತ್ತೇ ಎಲ್ಲ ಮಾಡ್ಕೊಂಡ್ರೆ ನೀವು ಬಂದಿರೋದೇನು? ಇವತ್ತೇನು ಸಿಗತ್ತೆ ಅದನ್ನ ಅನುಭವಿಸಿ ಮತ್ತೆ ಹೋಗ್ಬೇಕು ಅನ್ನೋ ಉದ್ದೇಶನ ಬಂದಿದ್ದೀವಿ. ಕೆಲಸ ಮಾಡಿ ಪಕ್ಷಕ್ಕೆ, ಸಿಕ್ಕಲಿ ಸಿಗದೇ ಇರಲಿ, ಯಾವತ್ತು ಪಕ್ಷ ಗುರುತಿಸುತ್ತೋ ಅವತ್ತು ಗುರುತಿಸಿ ಪಕ್ಷನೇ ಕರೆಯುತ್ತೆ. ಇಂಥ ಕೆಲಸ ಮಾಡ್ತಾ ಇರಲಿ, ಅವತ್ತೇ ಪಕ್ಷನೇ ಕೊಡುತ್ತೆ. ಬರೀ ಇವಾಗ ನಮ್ಗೆ ಬೇಕು ಬೇಕು ಅಂತ ಇವಾಗ 105 ಜನ ಇಲ್ಲಾಂದ್ರೆ ನಾವೇನು ಮಂತ್ರಿಗಳಾಗ್ತಾ ಇರಲಿಲ್ಲ ಅಲ್ಲ? ಅವರು 105 ಇದ್ದಿದ್ದಕ್ಕೆ ತಾನೇ ನಾವು ಮಂತ್ರಿಗಳಾಗಿ ನಾವು ಬರೀ ಬಿಟ್ಟಿದ್ದೀವಿ, ಮತ್ತೆ ಕೊಟ್ಟಿದ್ದಾರೆ, ಶಾಸಕ ಸ್ಥಾನ ಕೊಟ್ಟಿದ್ದಾರಲ್ಲ, ಏನ ನೇಮ ಮಾಡಿದ್ದಾರೆ? ಯಾಕೆ ದೊಡ್ಡ ದೊಡ್ಡ ಖಾತೆಗಳೇ ಬೇಕು ಅಂತ ಕೇಳೋದು ತಪ್ಪು, ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ತಪ್ಪು. ಇನ್ನೊಂದು ಕಡೆ ಸಾರಿಗೆ ಸಚಿವ ಶ್ರೀರಾಮುಲು ಕಳೆದ 2 ದಿನಗಳ ಹಿಂದೆ ಸಾಲದ ಸುಳಿಯಲ್ಲಿ ಸಿಲುಕಿರೋ ಸಾರಿಗೆ ಖಾತೆಯನ್ನು ನನಗೆ ನೀಡಿದ್ದಾರೆ, ನನ್ನನ್ನು ಡಿಪ್ರಮೋಟ್ ಮಾಡಲಾಗಿದೆ ಅಂತ ತಮ್ಮ ಆಪ್ತರ ಬಳಿ ಅಸಮಾಧಾನ ತೋಡಿಕೊಂಡಿದ್ದರಂತೆ. ಆದರೆ ಈಗ ಎಲ್ಲವೂ ಸರಿಹೋದಂತೆ ಕಾಣುತ್ತಿದೆ. ಬಳ್ಳಾರಿಯಲ್ಲಿ ತಮಗೆ ನೀಡಿರುವ ಖಾತೆ ಬಗ್ಗೆ ಮಾತನಾಡಿದ ಶ್ರೀರಾಮುಲು, ನನಗೆ ಖಾತೆ ಬಗ್ಗೆ ಯಾವುದೇ ರೀತಿ ಅಸಮಾಧಾನವಿಲ್ಲ, ನಾನು ಎಲ್ಲ ಸವಾಲು ಎದುರಿಸಲು ಸಿದ್ಧ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಜನಸೇವೆ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಸತ್ಯರಿಸಿದ ಅಲ್ಲಿ ರಾಜಮನೆತನದಲ್ಲಿ ಕೂಡ ರಾಜರದಲ್ಲಿ ಕೂಡ ಅಲ್ಲಿ ಅರಮನೆಯಲ್ಲಿ ಕೂಡ ಸಹಿ ಹಚ್ಚಿರ್ತಾರೆ, ಅದೇ ರೀತಿ ಸ್ಮಶಾನದಲ್ಲಿ ಕೂಡ ಸಹಿ ಹಚ್ಚಿರ್ತಾರೆ. ಹಾಗಾಗಿ ಅದೇ ರೀತಿ ವಿಚಾರ ತಗೊಂಡಂಥ ಟೈಮಲ್ಲಿ ಮುಂಚೆಯಿಂದ ಕೂಡ ಜನಶಕ್ತಿಯಿಂದ ಜನರಿಂದ ಮೇಲೆ ಬಂದಂಥ ಈ ರಾಮುಲು ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡ್ಕೊಂಡು. ಮತ್ತೆ ದಿಲ್ಲಿ ದಂಡಯಾತ್ರೆ ಮಾಡಿದ ಸೈನಿಕ, ಮಂತ್ರಿಗಿರಿಗಾಗಿ ಯೋಗೇಶ್ವರಿಂದ ಫೈನಲ್ ಪ್ರಯತ್ನ. ಬಿಎಸ್ವೈ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದು ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದರಲ್ಲಿ ಸಕ್ಸಸ್ ಆಗಿದ್ರು ಸಿಪಿವೈ. ಆದ್ರೆ ವಿಪರ್ಯಾಸ ನೋಡಿ, ಬಿಎಸ್ವೈ ರನ್ನ ಅಧಿಕಾರದಿಂದ ಕೆಳಗಿಳಿಸುವಲ್ಲಿ ಸಕ್ಸಸ್ ಆಗಿದ್ದ ಯೋಗೇಶ್ವರ್ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿಗಿರಿ ಪಡೆಯುವಲ್ಲಿ ಫುಲ್ ಫೇಲಿಯರ್ ಆಗಿದ್ದಾರೆ. ಯೋಗೇಶ್ವರ್ ದಿಲ್ಲಿಗೆ ದಂಡೆತ್ತಿದ್ದೇ ಬಂತು, ದಿಲ್ಲಿ ನಾಯಕರ ಸುತ್ತ ಗಿರಿಕಿ ಹೊಡೆದಿದ್ದೇ ಬಂತು, ಆದ್ರೆ ಹೈಕಮಾಂಡ್ ಸೈನಿಕನಿಗೆ ಕ್ಯಾರೆ ಅಂದಿಲ್ಲ. ಯಾವಾಗಿನಿಂದ ಕ್ಯಾಬಿನೆಟ್ ರಚನೆ ಆಯ್ತೋ ಅವತ್ತಿನಿಂದ ಸೈಲೆಂಟ್ ಆಗಿದ್ದ ಸೈನಿಕ ಈಗ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಮಂತ್ರಿಗಿರಿಗೆ ಲಾಬಿ ನಡೆಸುವುದಕ್ಕಾಗಿ ದಿಲ್ಲಿಗೆ ದಾಂಗುಡಿ ಇಟ್ಟಿದ್ದಾರೆ ಯೋಗೇಶ್ವರ್. ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಇನ್ನೂ 4 ಸ್ಥಾನಗಳು ಖಾಲಿ ಇವೆ.
ಹೇಗಾದರೂ ಮಾಡಿ ಉಳಿದ ನಾಲ್ಕು ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಪಡೆಯಲೇಬೇಕು ಅಂತ ಪಣತೊಟ್ಟಿರೋ ಹಾಗೆ ಕಾಣ್ತಿದ್ದಾರೆ ಯೋಗೇಶ್ವರ್. ಸಚಿವ ಸ್ಥಾನ ಕೈತಪ್ಪಿದ ಬಳಿಕ ಇದೇ ಮೊದಲ ಬಾರಿಗೆ ದಿಲ್ಲಿಗೆ ದೌಡಾಯಿಸಿದ್ರು. ಹೈಕಮಾಂಡ್ ಮಟ್ಟದಲ್ಲಿಯೇ ಲಾಬಿ ನಡೆಸೋದಕ್ಕೆ ಗೇಮ್ ಪ್ಲಾನ್ ಮಾಡಿದ್ರು. ಕೊನೆ ಕ್ಷಣದ ಕಸರತ್ತು ನಡೆಸಿ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಯೋಗೇಶ್ವರ್. ಆದರೆ ತಮ್ಮ ದಿಲ್ಲಿ ಭೇಟಿ ಬಗ್ಗೆ ಸಿಪಿವೈ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಜಲಸಂಪನ್ಮೂಲ ಖಾತೆ ಕಿತ್ತುಕೊಂಡಿದ್ದಕ್ಕೆ ಗರಂ ಆದ್ರ ರಮೇಶ್. ಬೊಮ್ಮಾಯಿ ವಿರುದ್ಧವೇ ಸಿಡಿದೇಳ್ತಾರ ಗೋಕಾಕ್ ಕಲಿ. ಜಲಸಂಪನ್ಮೂಲ ಖಾತೆ ಸಿಎಂಗೆ ಒಂದು ರೀತಿ ಸೆರಗಿನಲ್ಲಿರೋ ಕೆಂಡದ ರೀತಿ ಇದು. ಬಿಎಸ್ವೈ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿಯ ಖಾತೆಯಾಗಿದ್ದ ಜಲಸಂಪನ್ಮೂಲ ಖಾತೆ ಈ ಬಾರಿ ಹಿರಿಯ ನಾಯಕ ಗೋವಿಂದ ಕಾರಜೋಳ ಪಾಲಾಗಿದೆ. ರಮೇಶ್ ಖಾತೆಗೆ ಕತ್ತರಿ ಹಾಕಿದ್ದಾರೆ ಬೊಮ್ಮಾಯಿ. ಈ ಹಿಂದೆ ನೀರಾವರಿ ಖಾತೆಯನ್ನ ಬಿಎಸ್ವೈ ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಈ ಬಾರಿಯೂ ಬೊಮ್ಮಾಯಿ ಕೂಡ ಈ ಖಾತೆಯನ್ನ ತಮ್ಮ ಬಳಿಯೇ ಇಟ್ಟುಕೊಳ್ತಾರೆ ಅಂತ ಗೋಕಾಕಲಿ ಭಾವಿಸಿದ್ರು. ತಾನು ಬಯಸಿದ ಖಾತೆಯನ್ನ ತನಗೆ ನೀಡುತ್ತಾರೆ ಅಂತ ಆರ್ಜೆ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಜಾರಕಿಹೊಳಿ ಅಂದುಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ತಮ್ಮ ಸಹೋದರ ಬಾಲಚಂದ್ರ ಜಾರಕಿಹೊಳಿಗೆ ಜಲಸಂಪನ್ಮೂಲ ಖಾತೆ ನೀಡಬೇಕು ಅಂತ ರಮೇಶ್ ಪಟ್ಟು ಹಿಡಿದಿದ್ರು. ಆದ್ರೆ ಜಲಸಂಪನ್ಮೂಲ ಖಾತೆ ಹೋಗ್ಲಿ, ಬೊಮ್ಮಾಯಿ ಬಳಗದಲ್ಲಿ ಬಾಲಚಂದ್ರ ಅವರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ. ಜಾರಕಿಹೊಳಿಯ ಜಲಸಂಪನ್ಮೂಲ ಖಾತೆಯನ್ನ ಬೇರೆಯವರಿಗೆ ಹಂಚುವ ಮೂಲಕ ಆರ್ಜೆಗೆ ಬಿಗ್ ಶಾಕ್ ನೀಡಿದ್ದಾರೆ ಬೊಮ್ಮಾಯಿ. ಇನ್ನೊಂದು ಕಡೆ ಗೃಹ ಸಚಿವರಾಗಿದ್ದಾಗ ಬೊಮ್ಮಾಯಿ ಜಾರಕಿಹೊಳಿ ಸಿಡಿ ಕೇಸ್ ಬಗ್ಗೆ ಸರಿಯಾದ ತನಿಖೆಗೆ ಆದೇಶಿಸಿಲ್ಲ ಅನ್ನೋ ಕೋಪ ಕೂಡ ಜಾರಕಿಹೊಳಿಗಿದೆ. ಸಿಎಂ ನಡೆಯಿಂದ ಗೋಕಾಕಲಿ ಬೇಸರವಾಗಿದ್ದಾರೆ. ಈ ಬಗ್ಗೆ ತಮ್ಮ ಆಪ್ತರ ಬಳಿ ರಮೇಶ್ ಜಾರಕಿಹೊಳಿ ಅಸಮಾಧಾನ ಹೊರಹಾಕಿದ್ದಾರೆ. ಶೀಘ್ರವೇ ಕೆಲ ಶಾಸಕರ ಜೊತೆಗೂಡಿ ಸಭೆ ನಡೆಸುವುದಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ. ಸಭೆಯಲ್ಲಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಆರ್ಜೆ ಚರ್ಚಿಸಲಿದ್ದಾರೆ. ರಮೇಶ್ ಜಾರಕಿಹೊಳಿ ಈ ನಡೆ ಕುತೂಹಲ ಹುಟ್ಟುಹಾಕಿದೆ. ಈ ಮೂಲಕ ನೂತನ ಸಿಎಂ ಬೊಮ್ಮಾಯಿಗೆ ಬಂಡಾಯದ ಬಿಸಿ ಕಾದಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಜಸ್ಟ್ ಹಾಗೆ ಒಮ್ಮೆ ಕ್ಯಾಬಿನೆಟ್ ರಚನೆ ಆದಾಗಿನಿಂದಲೂ ರಮೇಶ್ ಜಾರಕಿಹೊಳಿ ಸೀಕ್ರೆಟ್ ನಡೆ ಬಗ್ಗೆ ಕಣ್ಣು ಹಾಯಿಸಿದ್ರೆ ಗೋಕಾಕಲಿ ಏನಾದರೂ ಸ್ಟ್ರಾಟಜಿ ಹೂಡ್ತಿದ್ದಾರಾ ಅನ್ನೋ ಪ್ರಶ್ನೆ ಹೇಳೋದು ಸಹಜ. ಬೊಮ್ಮಾಯಿ ಕ್ಯಾಬಿನೆಟ್ ರಚನೆಯಾದಾಗಿನಿಂದಲೂ ಆರ್ಜೆ ಕ್ಯಾಂಪ್ ಆಕ್ಟಿವ್ ಆದಂತೆ ಕಾಣುತ್ತಿದೆ. ಸಚಿವ ಸ್ಥಾನ ಮಿಸ್ ಆದವರೆಲ್ಲ ಜಾರಕಿಹೊಳಿ ಕದ ತಟ್ಟುತ್ತಿದ್ದಾರೆ. ಅತೃಪ್ತರೊಂದಿಗೆ ಭಿನ್ನರೊಂದಿಗೆ ಸೀಕ್ರೆಟ್ ಸಭೆ ನಡೆಸುತ್ತಿದ್ದಾರೆ ರಮೇಶ್. ಈ ಸಭೆ ಹಿಂದಿರೋ ಅಸಲಿಯತ್ತೇನು? ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಗೋಕಾಕಲಿ, ಈ ಬಗ್ಗೆ ಹೇಳ್ತೀವಿ. ಹ್ಯಾವ್ ಅ ಸ್ಮಾಲ್ ಬ್ರೇಕ್. ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್ ನ್ಯೂಸ್ 18 ವರದಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳ್ತೀವಿ. ನ್ಯೂಸ್ 18 ಫಲಶ್ರುತಿಯಾಗಿ ಸರ್ಕಾರದಲ್ಲೂ ಜನಪರ ವರದಿಗಳಿಗೆ ಮತ್ತೊಂದು ಹೆಸರೇ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಇಂಪ್ಯಾಕ್ಟ್ ವೈರಸ್ ಪ್ಯಾಂಡಮಿಕ್ ಇದೆಲ್ಲ ಕಾಮನ್ ಬಿಡ್ರಿ, ಹಳೆ ವಿಷಯ. ಹೀಗಂತ ಹೇಳ್ತಾರೆ ಎಷ್ಟೋ ಜನ. ನೀವು ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಮ್ಗೆ ಇಷ್ಟೊಂದು ಒಟ್ಟಾಗಿ ಹೇಳ್ತಿದ್ವಿ ಅನ್ಕೊಂಡ್ರ, ಆದ್ರೆ ಈ ಮಾತನ್ನ ಹೇಳಲೇಬೇಕು. ಸಿಚುವೇಶನ್ ಮತ್ತೆ ಅಲಾರ್ಮಿಂಗ್ ಆಗಿದೆ. ನಮ್ಮಲ್ಲಿ ಇನ್ನೂ ಕೆಲವರು ಮಾಸ್ಕ್ ನ ಹಾಕದೆ ಸುತ್ತಾಡ್ತಿದ್ದಾರೆ, ತಮ್ಮನ್ನ ತಮ್ಮವರನ್ನ ಅಪಾಯಕ್ಕೆ ತಳ್ತಾ ಇದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಕೊರೋನಾ ಸಂಖ್ಯೆ ಮತ್ತೆ ಏರಿಕೆ ಆಗ್ತಿದೆ ಅಂತ. ವ್ಯಾಕ್ಸಿನ್ ಬಂತು ಅಂತ ಕೇರ್ಲೆಸ್ ಆಗ್ಬೇಡಿ, ಇನ್ನೂ ಕೂಡ ಎಚ್ಚರಿಕೆ ಅಗತ್ಯ. ಕೋವಿಡ್ ನಿಯಮಗಳನ್ನ ಪಾಲಿಸಿ, ಬದುಕಿ, ನಿಮ್ಮವರನ್ನ ಬದುಕಿಸಿಕೊಳ್ಳಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನಮಗೆ ನಿಮ್ಮ ಮುಖ ತೋರಿಸ್ಬೇಡಿ. ಹೈ ವೋಲ್ಟೇಜ್ ಮೆಗಾ ಪಾಲಿಟಿಕ್ಸ್ ಸೆನ್ಸೇಷನಲ್ ಸುದ್ದಿ ಹಿಂದಿನ ಸತ್ಯ. 24 ಅವರ್ಸ್ ಆದ್ರೂ ನಮಗೆ ನ್ಯಾಯ ಇನ್ನೂ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ಬಿಡ್ತೀವಿ. ಹಳ್ಳಿ ಟು ದಿಲ್ಲಿ ನ್ಯೂಸ್ 18 ಫೋಕಸ್. ವೀಕ್ಷಿಸಿ ಫೋಕಸ್ 18 ರಾತ್ರಿ 8:30. ಅನ್ಲಾಕ್ ಆಗಿದೆ ಕರ್ನಾಟಕ, ಆದ್ರೆ ಕೊರೋನಾ ಇನ್ನೂ ತೊಲಗಿಲ್ಲ.
ಮೂರನೇ ಅಲೆ ಅಪ್ಪಳಿಸಬಹುದು, ಎಚ್ಚರ. ಸ್ವಲ್ಪ ಮೈ ಮರೆತ್ರು ಮತ್ತೆ ಅಪಾಯ. 6 ಅಡಿ ಅಂತರ, ಮುಖಕ್ಕೆ ಮಾಸ್ಕ್ ನಿರಂತರ. ಜನಸಂದಣಿ ಪ್ರದೇಶಗಳಲ್ಲಿ ಕೊರೋನಾ ನಿಯಮಗಳನ್ನ ತಪ್ಪದೇ ಪಾಲಿಸಿ. 3ನೇ ಅಲೆ ಬಲೆಗೂ ಮುನ್ನ ಬಿ ಅಲರ್ಟ್. ಬ್ರೇಕಿಂಗ್ ನ್ಯೂಸ್. ವೈಭವೀಕರಣ ಇಲ್ಲ, ಇರುಚೋದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್. ಸುಳ್ಳು ಹೇಳಲ್ಲ. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ ಸಿಎಂ ಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಎಲ್ಲವೂ ಕೂಡ ರೇಟಿಂಗ್ಸ್ ಅಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. ಚಿಕ್ಕ ಪಾಸಿಟಿವ್ ಕರನೇ ಅಪನಾ ಹಾತ್ ಬನಾಯೇ. ನಾವು ಬ್ರೇಕ್ ಮಾಡ್ತೀವಿ, ಫಾಲೋ ಅಪ್ ಕೂಡ ನಮ್ದೇ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ. ನಮ್ಮ ಕೈಯಲ್ಲೇ ಇದೆ ನಮ್ಮ ನಮ್ಮವರ ಪ್ರಾಣ. 3ನೇ ಅಲೆ ಬರುವ ಮುನ್ನ ಬಿ ಅಲರ್ಟ್. ಇದು ನ್ಯೂಸ್ 18 ಕಳಕಳಿ. ಕನ್ನಡದ ವರದಿಯಿಂದಾಗಿ ಅಕ್ರಮ ಗ್ಯಾಸ್ ದಂಧೆಯ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ವಶಕ್ಕೆ ಅಕ್ರಮಗಳಿಗೆ ಬ್ರೇಕ್, ನೊಂದವರ ಪಾಲಿನ ಭರವಸೆ. ಕೊರೋನಾ ಕಾಲದ ಅತಿ ದೊಡ್ಡ ಎಕ್ಸ್ಪೋ ವಿತ್ ಆಕ್ಸಿಜನ್. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ದಂಧೆಯ ಕರಾಳ ಮುಖ. ನ್ಯೂಸ್ 18 ವರದಿಗೆ ಕರುನಾಡ ಸ್ಪಂದನೆ. ವರದಿಗಷ್ಟೇ ಸೀಮಿತವಲ್ಲ, ಶಾಶ್ವತ ಪರಿಹಾರದ ಬಿಗ್ ಇಂಪ್ಯಾಕ್ಟ್. ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ನಮ್ಮ ಕಡೆಯಿಂದ ಫಂಡ್ ಕೊಡ್ತೀವಿ ಅಂತ ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳಿದ್ದೀವಿ. ನ್ಯೂಸ್ 18 ಫಲಶ್ರುತಿಯಾಗಿ ಇವತ್ತು ಸರ್ಕಾರದಲ್ಲೂ ಜನಪರ ವರದಿಗಳಿಗೆ ಮತ್ತೊಂದು ಹೆಸರೇ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಇಂಪ್ಯಾಕ್ಟ್. ವೈರಸ್, ಪ್ಯಾಂಡಮಿಕ್, ಕೋವಿಡ್, ಇದೆಲ್ಲ ಕಾಮನ್ ಬಿಡ್ರಿ, ಹಳೆ ವಿಷಯ. ಹೀಗಂತ ಹೇಳ್ತಾರೆ ಎಷ್ಟೋ ಜನ. ನೀವು ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಮ್ಗೆ ನಿಮ್ಮ ಮುಖ ತೋರಿಸ್ಬೇಡಿ. ಇಷ್ಟೊಂದು ಒಟ್ಟಾಗಿ ಹೇಳ್ತಿದ್ವಿ ಅನ್ಕೊಂಡ್ರ ಆದ್ರೆ ಈ ಮಾತನ್ನ ಹೇಳಲೇಬೇಕು. ಸಿಚುವೇಶನ್ ಮತ್ತೆ ಅಲಾರ್ಮಿಂಗ್ ಆಗಿದೆ. ನಮ್ಮಲ್ಲಿ ಇನ್ನೂ ಕೆಲವರು ಮಾಸ್ಕ್ ನ ಹಾಕದೆ ಸುತ್ತಾಡ್ತಿದ್ದಾರೆ, ತಮ್ಮನ್ನ ತಮ್ಮವರನ್ನ ಅಪಾಯಕ್ಕೆ ತಳ್ತಾ ಇದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಕೊರೋನಾ ಸಂಖ್ಯೆ ಮತ್ತೆ ಏರಿಕೆ ಆಗ್ತಿದೆ ಅಂತ. ವ್ಯಾಕ್ಸಿನ್ ಬಂತು ಅಂತ ಕೇರ್ಲೆಸ್ ಆಗ್ಬೇಡಿ, ಇನ್ನೂ ಕೂಡ ಎಚ್ಚರಿಕೆ ಅಗತ್ಯ. ಕೋವಿಡ್ ನಿಯಮಗಳನ್ನ ಪಾಲಿಸಿ, ಬದುಕಿ ನಿಮ್ಮವರನ್ನ ಬದುಕಿಸಿಕೊಳ್ಳಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನಮಗೆ ನಿಮ್ಮ ಮುಖ ತೋರಿಸ್ಬೇಡಿ. ಹೈ ವೋಲ್ಟೇಜ್ ಮೆಗಾ ಪಾಲಿಟಿಕ್ಸ್. ಸೆನ್ಸೇಷನಲ್ ಸುದ್ದಿ ಹಿಂದಿನ ಸತ್ಯ. 24 ಅವರ್ಸ್ ಆದ್ರೂ ನಮ್ಗೆ ನ್ಯಾಯ ಇನ್ನೂ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ಬಿಡ್ತೀವಿ. ಹಳ್ಳಿ ಟು ದಿಲ್ಲಿ, ನ್ಯೂಸ್ 18 ಫೋಕಸ್. ವೀಕ್ಷಿಸಿ ಫೋಕಸ್ 18 ರಾತ್ರಿ 8:30 ಮಂತ್ರಿ ಸ್ಥಾನ ವಂಚಿತರೆಲ್ಲ ರಮೇಶ್ ಜಾರಕಿಹೊಳಿಯನ್ನ ಗುಪ್ತ ಗುಪ್ತಾಗಿ ಭೇಟಿಯಾಗ್ತಿದ್ದಾರೆ. ಒಂದ್ ಕಡೆ ಆರ್ಜಿ ಕೂಡ ಮಂತ್ರಿ ಸ್ಥಾನ ಕಳ್ಕೊಂಡು ಮಂಕಾಗಿದ್ದಾರೆ. ಈ ಕಡೆ ಅವರ ಕ್ಯಾಂಪ್ ಕೂಡ ಬೊಮ್ಮಾಯಿ ಬಳಗದಲ್ಲಿ ಸ್ಥಾನ ಪಡೆದಿಲ್ಲ. ಗೋಕಾಕ್ ಕಲಿ ಜೊತೆಗೆ ಅತೃಪ್ತರು ಮೀಟಿಂಗ್ ಮಾಡ್ತಿರೋದು ಯಾಕೆ? ಇದರ ಹಿಂದಿರೋ ಸೀಕ್ರೆಟ್ ಏನು? ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸೀಕ್ರೆಟ್ ಆಗಿ ದಾಳ ಹೂಡಿದ್ರ ಆರ್ಜೆ, ಅತೃಪ್ತರ ಜೊತೆಗಿನ ಮೀಟಿಂಗ್ ಹಿಂದಿರೋ ಸೀಕ್ರೆಟ್ ಏನು? ಮಂತ್ರಿ ಸ್ಥಾನ ವಂಚಿತರಾದವರೆಲ್ಲ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ರಹಸ್ಯ ಸಭೆ ನಡೆಸುತ್ತಿದ್ದಾರೆ.
ಬೊಮ್ಮಾಯಿ ನೂತನ ಸಂಪುಟದಲ್ಲಿ ಜಾರಕಿಹೊಳಿ ಟೀಮಾದ ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್, ರಾಜುಗೌಡ ಇವರ್ಯಾರನ್ನು ಸೇರಿಸಿಕೊಂಡಿಲ್ಲ. ಇವರನ್ನೆಲ್ಲ ಮೂಲೆಗುಂಪು ಮಾಡಿದಂತೆ ಕಾಣುತ್ತಿದೆ. ಬಿಜೆಪಿ ಸರ್ಕಾರವನ್ನು ತಂದ ಸಾರಥಿ ರಮೇಶ್ ಜಾರಕಿಹೊಳಿಯನ್ನೇ ಸೈಡ್ಲೈನ್ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಹೀಗಾಗಿ ಯಾರೆಲ್ಲ ರೆಬೆಲ್ಸ್ಗಳಿದ್ದಾರೋ, ಅತೃಪ್ತರಿದ್ದಾರೋ, ಅವರೆಲ್ಲರನ್ನ ಒಂದೆಡೆ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ಮಾಡುತ್ತಿದ್ದಾರ ಜಾರಕಿಹೊಳಿ ಅನ್ನೋ ಅನುಮಾನ ಎದ್ದಿದೆ. ಮಂತ್ರಿಗಿರಿ ತಪ್ಪಿಹೋದ ಬೆನ್ನಲ್ಲೇ ಸಚಿವ ಸ್ಥಾನ ವಂಚಿತರಾದ ಬೆಲ್ಲದ್, ಯೋಗೇಶ್ವರ್, ರಾಜುಗೌಡ, ಶ್ರೀಮಂತ್ ಪಾಟೀಲ್ ಕೂಡ ಜಾರಕಿಹೊಳಿ ನಿವಾಸದಲ್ಲಿ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ರು. ಇದು ಸಿಎಂ ಬೊಮ್ಮಾಯಿಗೆ ದೊಡ್ಡ ತಲೆನೋವು ತಂದೊಡ್ಡಿದೆ. ಕುರ್ಚಿ ಕಳೆದುಕೊಂಡಾಗಿನಿಂದಲೂ ಸೈಲೆಂಟ್ ಗೇ ಮಾಡುತ್ತಿರೋ ರಮೇಶ್ ಜಾರಕಿಹೊಳಿ ಒಳಗೊಳಗೆ ರಣತಂತ್ರ ರೂಪಿಸಿದಂತೆ ಕಾಣುತ್ತಿದೆ. ಇನ್ನೊಂದು ಕಡೆ ಬಿಜೆಪಿಯ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ರಮೇಶ್ ಜಾರಕಿಹೊಳಿ ಭೇಟಿಯಾಗಿ ಸೀಕ್ರೆಟ್ ಮಾತುಕತೆ ನಡೆಸಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿ ಹೋಗಿರೋ ಬಗ್ಗೆ ಕೊಂಚ ಅಸಮಾಧಾನ ಇದ್ದಂತೆ ಕಾಣುತ್ತೆ. ಹಿಂದೊಮ್ಮೆ ಶೆಟ್ಟರ್ಗೆ ಸಿಎಂ ಆದ ಅನುಭವವಿದೆ. ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೂಡ ಹೌದು. ಈ ಬಾರಿ ತಾವೇ ಸಿಎಂ ಆಗುವ ನಿರೀಕ್ಷೆಯಲ್ಲಿದ್ದರು ಶೆಟ್ಟರ್. ಆದರೆ ಸಿಎಂ ಸ್ಥಾನ ತಪ್ಪಿ ಹೋದ ಬೆನ್ನಲ್ಲೇ ಶೆಟ್ಟರ್ ಬೊಮ್ಮಾಯಿ ಬಳಗದಲ್ಲಿ ತಾನು ಸಚಿವನಾಗಿ ಮುಂದುವರಿಯುವುದಿಲ್ಲ ಅಂದಿದ್ರು. ತಾನು ಹಿರಿಯ ನಾಯಕ, ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುತ್ತೇನೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈ ನಡುವಲ್ಲೇ ಜಾರಕಿಹೊಳಿ ಶೆಟ್ಟರ್ ಭೇಟಿಯಾಗಿರೋದು ಸಾಮಾನ್ಯ ಭೇಟಿ ಅಂತ ಖಂಡಿತವಾಗಿಯೇ ಅನಿಸೋದೇ ಇಲ್ಲ. ಇದರ ಹಿಂದೆ ರಾಜಕೀಯದ ಉದ್ದೇಶ ಅಡಗಿದೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾರೆ. ಕ್ಯಾಬಿನೆಟ್ ರಚನೆಯಾದ ಬೆನ್ನಲ್ಲೇ ಶೆಟ್ಟರ್ ಮನೆ ಕೂಡ ಪವರ್ ಸೆಂಟರ್ ಆದ ರೀತಿ ಕಾಣುತ್ತಿತ್ತು. ಬೆಲ್ಲದ್, ರಾಜುಗೌಡ, ಶೆಟ್ಟರ್ ಅವರನ್ನ ಭೇಟಿಯಾಗಿದ್ರು. ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ಕೂಡ ಶೆಟ್ಟರ್ ಜೊತೆ ಮಾತುಕತೆ ನಡೆಸಿದ್ರು. ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಹುಕ್ಕೇರಿ ಕೂಡ ಶೆಟ್ಟರ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಹುಕ್ಕೇರಿ ಶೆಟ್ಟರ್ ಭೇಟಿ ಮಾಡಿದ್ದು ರಾಜಕೀಯ ವಲಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಹೀಗೆ ಎಲ್ಲಾ ನಾಯಕರು ಶೆಟ್ಟರ್ ಭೇಟಿ ಆಗ್ತಿರೋದ್ರ ಹಿಂದೆ ರಾಜಕೀಯ ಏನಾದರೂ ಅಡಗಿದೆಯಾ ಅನ್ನೋ ಪ್ರಶ್ನೆ ಓಡಾಡ್ತಿದೆ. ಸಂಪುಟ ರಚನೆ, ಖಾತೆ ಹಂಚಿಕೆ ಸಿಎಂ ಬೊಮ್ಮಾಯಿಗೆ ಯಾವ ರೀತಿ ದೊಡ್ಡ ಟಾಸ್ಕ್ ಆಗಿತ್ತು, ಅದಕ್ಕೂ ದೊಡ್ಡ ಚಾಲೆಂಜ್ ಅಂದ್ರೆ ಅತೃಪ್ತರನ್ನ ಸಮಾಧಾನ ಮಾಡೋದು, ಖಾತೆ ಕಿರಿಕ್ ಮಾಡ್ತಿರೋರನ್ನ ಸೈಲೆಂಟ್ ಮಾಡೋದು. ಈ ಕೆಲಸ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಈಗ ಎಂಟಿಬಿ ಹಾಗೂ ಆನಂದ್ ಸಿಂಗ್ ತಮಗೆ ನೀಡಿದ ಖಾತೆ ಬಗ್ಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಮೊದಲನೇ ಸ್ಟೆಪ್ ಆಗಿ ಬೊಮ್ಮಾಯಿ ಇವರನ್ನ ಕರೆಸಿ ಮಾತನಾಡಿ ಸಮಾಧಾನ ಮಾಡುವುದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಇಬ್ಬರು ಕಾಂಪ್ರಮೈಸ್ ಆದಂತೆ ಕಾಣುತ್ತಿಲ್ಲ. ಸಿಂಗ್ ಇಂಧನ, ಲೋಕೋಪಯೋಗಿಯಂತಹ ಖಾತೆ ಬಯಸಿದ್ರೆ ಎಂಟಿಬಿ ವಸತಿ, ನೀರಾವರಿ, ಸಾರಿಗೆಯಂತಹ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಇಬ್ಬರು ನಾಯಕರು ಬಯಸಿರೋ ಖಾತೆ ನೀಡಬೇಕು ಅಂದ್ರೆ ಅದು ಸಿಎಂಗೆ ಅಷ್ಟೊಂದು ಸುಲಭದ ಕೆಲಸ ಅಲ್ವೇ ಅಲ್ಲ. ಈಗೇನಾದ್ರೂ ಬೊಮ್ಮಾಯಿ ಅವರು ಮತ್ತೆ ಖಾತೆ ಆಪರೇಷನ್ ಮಾಡೋಕೆ ಮುಂದಾದ್ರೆ ಜೇನಿನ ಗೂಡಿಗೆ ಕಲ್ಲು ಹೊಡೆದಂತಾಗುತ್ತೆ. ಇದು ನಿಜವಾಗ್ಲೂ ಬೊಮ್ಮಾಯಿಗೆ ದೊಡ್ಡ ಸವಾಲಿನ ಕೆಲಸವೇ. ಈಗ ಇರೋರ ಬಳಿ ಅವರ ಖಾತೆ ಕಸಿದುಕೊಂಡ್ರೆ ಅವರು ರೆಬೆಲ್ ಆಗೋ ಸಾಧ್ಯತೆಗಳು ಹೆಚ್ಚಿವೆ. ಹಾಗಾಗಿ ಸಿಎಂ ಖಾತೆ ಬದಲಾವಣೆಗೆ ಸದ್ಯಕ್ಕೆ ಕೈ ಹಾಕೋ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಲಾಗ್ತಿದೆ. ಬಿಜೆಪಿ ಪಾಳೆಯದಲ್ಲಿ ಧಗಧಗಿಸ್ತಿರೋ ಈ ಭಿನ್ನಮತದ ಜ್ವಾಲೆ ಆರುತ್ತೋ, ಮತ್ತೆ ಹೊತ್ತಿ ಉರಿಯುತ್ತೋ ಅನ್ನೋದು ಸದ್ಯದ ಕುತೂಹಲ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.